ಏನೇನೋ ಚೇಂಜ್ ಮಾಡಿಸ್ಬಿಟ್ಟಿದ್ರ. ಈಗ್ಲೆ ಕ್ರಾಂತಿ ಪ್ರಮೋಷನ್ ನೋಡ್ತಾ ಇದ್ರೆ ಅಳ್ಳಾಡ್ತಾ ಇತ್ತು ಎಲ್ಲಾ ಕಡೆ, ಹಂಗ ಅದ್ರಿಸ್ತಾ ಇದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರ ಮಧುಜಯ್ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆಲ್ಲ ಹೇಳಿರೋ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬರ್ತ್ಡೇ ವಿಡಿಯೋ ಎಂಡಿಂಗ್ ಅಲ್ಲಿ ಒಂದು ಸ್ಪೆಷಲ್ ವಿಡಿಯೋ ಬರುತ್ತೆ ಅಂತ ಹೇಳಿದೆ. ಬರ್ಬೇಕಾಗಿತ್ತು, ಈಗಾಗಲೇ ಸ್ವಲ್ಪ ಲೇಟ್ ಆಗೋಯ್ತು. ತಮ್ಮನೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮ್ಗೆ ಯಾವುದು ಅಂತ. ಕ್ರಾಂತಿ ಪ್ರಮೋಷನ್ ವಿಡಿಯೋ ಇದು. ಸೊ ಅಲ್ಲಿ ಯಾರು ತಂದಿರಲಿಲ್ಲ, ಈ ಮಹಿಳಾ ಅಭಿಮಾನಿ ಒಬ್ರೆ ತಂದಿದ್ದು. ಅವ್ರ ಹೆಸರು ಮಂಗಳಾ ಅಂದ್ಬಿಟ್ಟು. ಅವ್ರದ್ದೊಂದು ವಿ ಟಿ ಕ್ಲಿಪ್ ಇದೆ ಅಲ್ಲಿ ಮಾತ್ರ ತೆಗ್ದಿರೋದು. ಸೊ ಅವ್ರ ಪೋಸ್ಟ್ ಇಟ್ಕೊಂಡಿರೋದು, ಮತ್ತೆ ಅವ್ರದ್ದೊಂದು ಇಂಟರ್ವ್ಯೂ ಇದೆ ಆಡಿಯೋ ಕಾಲು. ಸೊ ಅದನ್ನು ಕೇಳ್ಕೊ ಬನ್ನಿ. ಹಾಗೆ 4,000 ಸಬ್ಸ್ಕ್ರೈಬರ್ಸ್ಗೆ ಬಹಳ ಹತ್ರದಲ್ಲಿದ್ದೀನಿ. ಸೊ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಇನ್ನೊಂದು ಏನಂದ್ರೆ, ಅವರು ವಿಷ್ಣುವರ್ಧನ್ ಅವ್ರ ಬಗ್ಗೆ ಕೂಡ, ಹಾಗೆ ಡಿ ಬಾಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ದಯವಿಟ್ಟು ಅದನ್ನ ಗಮನ ಇಟ್ ಕೇಳಿ, ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋದ. ಕ್ರಾಂತಿ ಪೋಸ್ಟರ್ ತಗೊಂಡ್ ಬಂದಿದ್ರಿ, ಪ್ರಮೋಷನ್ ಮಾಡಿದ್ರಿ ಅಲ್ಲೆಲ್ಲ. ಯಾಕಂದ್ರೆ ಅಲ್ಲಿ ಸುತ್ತಮುತ್ತಲು 1.5 ಲಕ್ಷಕ್ಕಿಂತ ಹೆಚ್ಚು ಜನ ಬಂದಿದ್ರು, ಅದರಲ್ಲಿ ನೀವೊಬ್ರೆ ಕ್ರಾಂತಿ ಪೋಸ್ಟರ್ ತಗೊಂಡ್ಬಂದು ಅಲ್ಲಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಫೋಟೋ ಕೂಡ ಹಾಕಿ. ನಿಮ್ಗೆ ಹೇಗ್ ಫೀಲ್ ಆಯ್ತು ಅಲ್ಲಿ? 2 ಡೇಸ್ ಮುಂಚೆ, 2-3 ಡೇಸ್ ಮುಂಚೆ, ಬಟ್ ಅಲ್ಲಿ ಕ್ರಾಂತಿ ಮೂವಿದ ಪೋಸ್ಟರ್ ತಗೊಂಡೋಗಿ, ಬಟ್ ಅಲ್ಲಿ ಸಮಾಧಿ ಹತ್ರ ಇಟ್ಟು ಪೂಜೆ ಮಾಡಿದ್ನ ನಾನು ನೋಡಿದೆ. ಆಕ್ಚುಲಿ ನಾನು ಮೊನ್ನೆ ಶನಿವಾರ, ಸಾಟರ್ಡೇ ಇಲ್ಲ ಶುಕ್ರವಾರ ಸಾಯಂಕಾಲ ಹೋಗಿದ್ದೆ ಕೇಳೋದಿಕ್ಕೆ ಅಂತ ಒಂದ್ ಕಡೆ. ಬಟ್ ಅವರು ಸರಿ ಮೇಡಮ್ ನಾನು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೇಳ್ದೆ ನನ್ಗೆ ಶನಿವಾರ ಸಂಜೆ, ನಾಳೆ ಸಂಜೆ ಅಷ್ಟ ರೆಡಿ ಬೇಕಂತ ಹೇಳಿ ಸರಿ ಅಂತ ಒಪ್ಕೊಂಡ್ರು. ಬಟ್ ನಾ ಸಾಟರ್ಡೇ ಸಂಜೆ ಹೋಗಿದ್ದಕ್ಕೆ ಅವ್ರು ಏನ್ ಹೇಳಿದ್ರು, ಬಟ್ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ರು ಅವ್ರ ಅಂಗಡಿಗೆ. ಆಕ್ಚುಲಿ ನಾನು ಆಟೋ ಇಟ್ಕೊಂಡು ಬಟ್ ಬೇರೆ ಕಡೆ ಸುಮಾರು 1-2 ಅಂಗಡಿ ಹುಡುಕ್ತೆ, ಬಟ್ ಸಿಕ್ಕಿಲ್ಲ. ಬಟ್ ಲಾಸ್ಟ್ ಫೈನಲ್ ಆಗಿ ಒಂದ್ ಕಡೆ ಸಿಕ್ತು ನಂಗೆ. ಬಟ್ 1,000 ರುಪೀಸ್ ಆಯ್ತು ಬಟ್ ಪೋಸ್ಟರ್ಗೆ. ಸರ್, ನನ್ ದುಡ್ಡು ಮಕ ಎಲ್ಲ ನೋಡಿಲ್ಲ. ಪೋಸ್ಟರ್ ಬೇಕು ಅಂತ ಹಿಡ್ಕೊಂಡ್ ಬಂದಿದ್ದಲ್ಲ. ಯಾಕೆ ಅಂದ್ರೆ ನಾನು ನಾವೆಲ್ಲ ಹೋಗ್ತಿದೀವಿ, ವಿಷ್ಣು ಸರ್ ಅಪ್ಪಾಜಿ ಅವ್ರದ್ದು ಈ ತರ ಬರ್ಡೇ ಇದೆ, ಅಂದ್ರೆ ಅವ್ರ ಸಮಾಧಿ ಎಲ್ಲಿದೆ ಅಂತಾನು ಸುದ ನನಗ್ ಗೊತ್ತಿರಲಿಲ್ಲ. ಅಂದ್ರೆ ನನ್ಗೆ ಹಾರ್ಟ್ ಅದರ್ನ ಕೇಳಿದ್ರು ಈ ತರ, ಸರ್ ನಾನು ವಿಷ್ಣು ಸರ್ ಅಪ್ಪಾಜಿ ಇದಾರಲ್ಲ ಅವ್ರ ಸಮಾಧಿ ಹತ್ರ ಹೋಗ್ಬೇಕು, ಇವತ್ತು ಅವ್ರ ಬರ್ಡೇ ಇದೆ ಅಂತ ಹಾರ್ಟ್ ಅದರ್ನ ಕೇಳ್ಕೊಂಡು ನಾನು ಆಟೋದಲ್ಲಿ ಬಂದಿರೋದು 300 ರುಪೀಸ್ ಕೊಟ್ಬಿಟ್ಟು. ಸೊ ಬಟ್ ನಾನು ಶನಿವಾರ ಸಾಯಂಕಾಲ ಸುಮಾರು ಅಂಗಡಿ ಹುಡುಕ್ತೆ ಅದು ಬ್ಯಾನರ್ ಮಾಡ್ಸಕ್ಕೆ. ನಾನು ತುಂಬಾ ತಪ್ಪು ಮಾಡಿದೆ, ಬಟ್ ಎಷ್ಟು ತಪ್ಪು ಮಾಡಿದೀನಿ ಅಂದ್ರೆ, ಬಟ್ ಅಷ್ಟು ಮಿಸ್ ಮಾಡ್ಕೊಂಡೆ. ಏನ ಅಂದ್ರೆ ಅವ್ರದ್ದು ಇದು ಪೇಡರ್ ಇದೆ, ಬಟ್ ಯಾವ್ದೋ ಮೂವಿದು ಅಷ್ಟೊಂದು ನಂಗೆ ಕ್ಲಿಯರ್. ಇವರು ಶ್ರುತಿ ಅವ್ರ ಜೊತೆ ಮಾಡಿದಾರೆ ಗೊತ್ತಾ ಮೂವಿನ? ಹಾ ಹಾ ಕರೆಕ್ಟ್. ಬಟ್ ಆ ಮೂವಿಲಿ ಫೋಟೋ ಇದೆ, ಅವ್ರ ಇದು ಕಲರ್ದು ರೆಡ್ದು ಒಂದು ಪೇಡರ್ ಕಟ್ಕೋತಾರಲ್ಲ ವಿಷ್ಣು ಸರ್ ಅಪ್ಪಾಜಿ ಅವರು. ಬಟ್ ಆ ಫೋಟೋ ಜೊತೆ ದರ್ಶನ್ ಅವ್ರದ್ದು ವೈಟ್ ಸಲ್ಟ್ದು, ಅವ್ರದ್ದು ವೈಟ್ ಸಲ್ಟೆ ಮತ್ತೆ ತಲೆಗೆ ರೆಡ್ದು ಪೇಟ ಕಟ್ಕೊಂಡಿರ್ತಾರೆ. ಮತ್ತೆ ದಿಬಾಸ್ ಅವ್ರ ಕೈ ಮುಕ್ಕೊಂಡ್ ನಿಂತಿರ್ತಲ್ಲ ಅದನ್ನ ಆ ಫೋಟೋ ಜೊತೆ ಹೀಗೆ ಹಾಕ್ಸಿ ನಾನು ವಿಷ್ಣು ಸರ್ ಅಪ್ಪಾಜಿ ಮತ್ತೆ ದರ್ಶನ್ ಅವರ ಮಧ್ಯೆ ಸೇರಿಸಿ ಅಪ್ಪಾಜಿ ಅವ್ರದ್ದು ಹ್ಯಾಪಿ ಬರ್ಡೇ ಅಂತ ಹಾಕ್ಸಿ ನಾನು ಬ್ಯಾನರ್ ಮಾಡಿಸಿದೆ ಒಂದ್ 3. ಆಮೇಲೆ ಬೇರೆ 1-2, ಒಟ್ಟು 5 ಬ್ಯಾನರ್ ತಗೊಂಡ್ ಬಂದಿದ್ದೆ ನಾನು. ವಿಷ್ಣು ಸರ್ ಅಪ್ಪಾಜಿ ಅವ್ರದ್ದು ಮತ್ತೆ ದಿಬಾಸ್ ಅವ್ರದ್ದು ಏಕ್ಲ ಫೋಟೋಸ್ ಹಾಕ್ಸಿದ್ದೀನಲ್ಲ ಸೈಡ್ ಅಲ್ಲಿ, ಅದನ್ನೇ ನಾನು ಅವ್ರ ದೇಹನ ಸ್ಮಾರ್ಕ್ ಮಾಡಿದಾರಲ್ಲ ಅದ್ರ ಮೇಲೆ. ಆಕ್ಚುಲಿ ಅವರು ಪೊಲೀಸರು ಇಸ್ಕೋತಿರಲ್ಲ, ಇಲ್ಲ ಸರ್ ನೀವು ಇದನ್ನ ಅದ್ರ ಮೇಲೆ ಇಡ್ಬೇಕು, ಮತ್ತೆ ಅವ್ರ ಸ್ಮಾರ್ಕ್ ಮುಂದೆ ಅವ್ರ ಫೋಟೋ ಮುಂದೆ ಈ ಕೇಕ್ ಕಟ್ ಮಾಡ್ಬೇಕು ಅಂತ. ಒಳಗಡೆ ಕೇಕ ಫಸ್ಟ್ ನಾವು ಅವ್ರ ಹತ್ರನೇ ಕಟ್ ಮಾಡಿಸಿದ್ವು. ಅವ್ರ ಫೋಟೋ ಇದೆಯಲ್ಲ ಅವ್ರ ಸ್ಮಾರ್ಕ್ ಮುಂದೆ, ಅಲ್ಲೇನೆ ನಾವು ಫಸ್ಟ್ ಕೇಕ್ ಕಟ್ ಮಾಡಿಸಿದ್ರು. ನೋಡಿ ನನ್ ಮೈಯೆಲ್ಲ ಒಂಥರ ಜುಮ್ ಅಂತಿದೆ ಹಂಗ ಹೇಳ್ತಾ ಇದ್ರೆ. ಬಟ್ ಎಷ್ಟು ಖುಷಿ ಆಯ್ತು ಅಂದ್ರೆ ಸರ್, ಬಟ್ ನನ್ ಲೈಫ್ ಅಲ್ಲಿ ಮರೆಯಕಾಗದಿರೋ ದಿನ ಅದು, ನಿಜವಾಗ್ಲೂ ನನ್ ಮರೆಯಕಾಗದಿರೋ ದಿನ ಸರ್ ಅದು. ಬಟ್ ನನ್ನ ಆ ವಿಡಿಯೋ ಮಾತ್ರ ಯಾವತ್ತೂ ಡಿಲೀಟ್ ಮಾಡಲ್ಲ ಸರ್ ನಾನು. ಹ್ಯಾಪಿ. ನೀವು ಎಷ್ಟು ವರ್ಷದಿಂದ
ಅಪ್ಪಾಜಿ ಅವ್ರ ಅಭಿಮಾನಿ ಆಗಿದ್ರಾ, ಹಾಗೆ ಡಿ ಬಾಸ್ ಹೇಗೆ ಇಷ್ಟ? ನಾನು ಮೂವಿ ಅಂತ ನೋಡಿದ ಫಸ್ಟ್ ಟೈಮ್ ಫಸ್ಟ್ ಮೂವಿನ ಥಿಯೇಟರ್ ಹೋಗಿ ನೋಡಿದ್ರೆ ಅಯ್ಯ ಫಿಲಂ. ವಿಷ್ಣುವರ್ಧನ್ ಸರ್ ಅಂದ್ರೆ ಒಂದು ಬಿಗ್ ಫ್ಯಾನ್ ನಾವು. ನಾ ವಿಷ್ಣುವರ್ಧನ್ ಸರ್ ಅಂದ್ರೆ ಪಂಚ ಪ್ರಾಣ ಸರ್, ಆಸ್ತಿ ಕ್ರೇಜ್ ವಿಷ್ಣು ಸರ್ ಅಂದ್ರೆ ಅಂದ್ರೆ ಹೆಣ್ಮಕ್ಳಿಗೆ ಅಂದ್ರೆ ಕೈ ಎತ್ತು ಮುಗಿಯೋದು. ಇವ್ರಿ ಬಡಿ ಯಾವ್ದೇ ಫಿಲಂ ನೋಡಿದ್ರು ಬಟ್ ನಮ್ಗೆ ತುಂಬಾ ಇಷ್ಟ ಆಗಂತ ವ್ಯಕ್ತಿ ಅಂದ್ರೆ ಬಟ್ ವಿಷ್ಣು ಸರ್ ಅಪ್ಪಾಜಿ ಅವ್ರು ಅಂತ ನಾನು ಹೇಳಕ್ಕೆ ತುಂಬಾ ಇಷ್ಟ ಪಡ್ತೀನಿ. ಈ ತರ ಮೇಡಮ್ ಅವ್ರಿಗೆ ವಿಷ್ಣು ಸರ್ ಅಂದ್ರೆ ಇಷ್ಟ. ಅವ್ರು ಇವತ್ಕೂ ಮದ್ವೆ ಆಗಿಲ್ಲ ಬಟ್ ನಮ್ಗೆ ಗೊತ್ತಿರೋ ಪ್ರಕಾರ ಇವತ್ಕೂ ವಿಷ್ಣು ಸರ್ ಅಪ್ಪಾಜಿ ಅವರ ನೆನಪಲ್ಲೇ ಅವ್ರು ಬದುಕಿದಾರೆ ಅಂತ ನಾನು ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ನಿಜವಾಗ್ಲು ಸೀರಿಯಸ್ಲಿ ಅವ್ರ ಮನ್ಸಿನ ಮಾತು ಅದೇ ಇದೆ, ಅವ್ರ ಮನ್ಸಲ್ಲಿ ಯಾವತ್ತೋ ವಿಷ್ಣು ಸರ್ ಅಪ್ಪಾಜಿ ಅವ್ರನ್ನ ಮದ್ವೆ ಆಗಿದ್ದಾರೆ, ಅವ್ರ ನೆನಪಲ್ಲೇ ಅವ್ರು ಬದುಕಿದ್ದಾರೆ ಅಂತ ಹೇಳಕ್ ನಾನು ತುಂಬಾ ಇಷ್ಟಪಡ್ತೀನಿ. ಇದು ಯಾರ ಮುಂದೆ ಹೇಳಕ್ ನಾನು ರೆಡಿ ಇದ್ದೀನಿ ಬಟ್ ಅವ್ರ ಮನ್ಸಿನ ಮಾತು ಅದು, ಅದು ಗೊತ್ತಿರೋದೇ ಇದೆ ನಮ್ ಕರ್ನಾಟಕಕ್ಕೆ ಗೊತ್ತು. ಅದು ವಿಷ್ಣು ಸರ್ ಅಪ್ಪಾಜಿ ಅಂದ್ರೆ ನಮ್ಗೆ ತುಂಬಾ ಚಿಕ್ಕದ್ರಿಂದ ತುಂಬಾ ಇಷ್ಟ, ನಾನು ಅವಾಗ್ಲೇ ನಿಮ್ಗೆ ಹೇಳ್ದಂಗೆ. ಬಟ್ ಅವ್ರ ವ್ಯಕ್ತಿತ್ವ ಅವ್ರ ಒಳ್ಳೆತನ ನಾವು ಟಿವಿಲೇ ನೋಡಿರೋದು, ನಾವಂದ್ಕ ಡೈರೆಕ್ಟ್ ಆಗಿ ಯಾವತ್ತೂ ನೋಡಿಲ್ಲ ಮೀಟ್ ಮಾಡಿಲ್ಲ. ಬಟ್ ಆದ್ರೆ ನಮ್ಮ ಮಂಡ್ಯ ಸೈಡ್ ಅಲ್ಲಿ ನಮ್ ಅಂದ್ರೆ ಅಲ್ಲಿ ಮೇಲ್ಕೋಟೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅವರು ಅವಾಗಿಂದನು ಅಂದ್ರೆ ಅದನ್ನ ಮಾಡಿರೋದಂತ ನಮ್ಗೆ ಕಣ್ಣಾರ ಕಾಣಿಸ್ತಿದೆ. ಅವ್ರೇನೆ ಅವ್ರ ಸ್ವಂತ ದುಡ್ಡಿಂದ ಅವರು ಇದು ಮೂವಿ ಮಾಡಿದಾರಲ್ವಾ, ಚಲುವರಾಯ ಸ್ವಾಮಿದ ಅದು ಮೂವಿ ಮಾಡಿದಾರಲ್ಲ, ಬಟ್ ಅದು ಮೂವಿನ ಬಟ್ ಬಟ್ ಆ ಮೂವಿ ಮಾಡಿದ್ಮೇಲೆ ಅವರು ಅಲ್ಲಿಗೆ ಅಲ್ಲಿ ಅವರು ನೈಟ್ ಹೊತ್ತು ಏನೋ ತಂಗಿದ್ರಂತೆ ಶೂಟಿಂಗ್ ಮಾಡ್ಬೇಕಾದ್ರೆ. ಅವಾಗ ಲೈಟ್ ಇರ್ಲಿವಂತೆ, ಅಂದ್ರೆ ನೈಟ್ ಹೊತ್ತು ಶೂಟಿಂಗ್ ಇರೋ ಟೈಮ್ ಅಲ್ಲಿ ಅಲ್ಲಿ ಮೇಲ್ಗಡೆ ತುದಿಯಿಂದ ಕೆಲವರಿಗೂ ಲೈಟ್ ಇಲ್ಲ ಅಲ್ಲ ಹೆಬ್ಬಾಕ್ಲವರಿಗೂನು. ಬಟ್ ಅದು ಅವರು ಯೋಚನೆ ಮಾಡಿ ಅವರು ಮಾಡಿಸಿದಂತೆ, ನಂದು ಇದೊಂದು ಫಿಲಮ್ದು ಫುಲ್ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಾನು ಇಲ್ಲಿಗೆ ಲೈಟ್ ನನ್ನ ಸ್ವಂತ ದುಡ್ಡಿಂದ ಹಾಕಿಸ್ತೀನಿ ಅಂತ ಹೇಳಿ ಅವ್ರ ಸ್ವಂತ ದುಡ್ಡಿಂದ ಹಾಕ್ಸಿರೋದದು ವಿಷ್ಣು ಸರ್ ಅಪ್ಪಾಜಿ ಅವರು. ಬಟ್ ನಾವು ಎಷ್ಟೋ ಕಡೆ ಅಂದ್ರೆ ಆಮೇಲೆ ಸಿಂಹಾದ್ರೆ ಸಿಂಹ ಫಿಲಮ್ ಎಲ್ಲ ಸುಮಾರು ಮೂವಿ ಮಾಡಿದ್ದಾರೆ. ಅಲ್ಲಿ ಸಿಂಹಾದ್ರೆ ಸಿಂಹ ಫಿಲಮ್ ಒಂದ್ ಅನ್ಕೊಂಡಿದೀನಿ ಒಂದು 50% ಮೂವಿ ಅಲ್ಲೇ ಮಾಡಿರೋದದು. ಅದು ಸಾಂಗ್ ಒಂದು ಅವ್ರು ಎಷ್ಟು ಸಾಂಗ್ ಇದೆ ಅಷ್ಟು ಸಾಂಗ್ ಒಂದ್ 50% ಎಲ್ಲ ಸಾಂಗ್ ಸುದ ಮೇಲ್ಕೊಟ್ಟನೆ ತೆಗ್ದಿರೋದು. ಶೂಟಿಂಗ್ ಇರೋ ಟೈಮಲ್ಲಿ ಲೈಟ್ ಇಲ್ದಾಗ ಅವ್ರ ಸ್ವಂತ ದುಡ್ಡಿಂದ ಹಾಕ್ಸಿರೋ ಲೈಟ್ ಎಸ್ ಅದು. ಥ್ಯಾಂಕ್ ಯು ಮೇಡಮ್. ವಿಟಿ ಕ್ಲಿಪ್ ನೋಡಿ, ಒಂದ್ ಆಡಿಯೋ ಕ್ಲಿಪ್ ಕೇಳಿಸ್ಕೊಂಡ್ರ ಸೊ ನೋಡಿ ಅಭಿಮಾನ ಅಂದ್ರೆ ಹೇಗೇಗಿರುತ್ತೆ ಅಂತ ತೋರಿಸಿದ್ದಾರೆ. ಇನ್ನೊಂದು, ಡಿ ಬಾಸ್ ಅಭಿಮಾನಿಗಳು ದಯವಿಟ್ಟು ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ, ಯಾಕಂದ್ರೆ ಯಾರ್ಯಾರನೋ ಯಾವ್ದಾವ್ದೋ ವಿಡಿಯೋ ಶೇರ್ ಮಾಡ್ತೀರಾ ಗುರು, ಕಷ್ಟಪಟ್ಟು ಮಾಡೋ ವಿಡಿಯೋಗಳಿಗೆ ಸ್ವಲ್ಪ ಸಪೋರ್ಟ್ ಬರಲ್ಲ. ನಾನು ಎಷ್ಟೊಂದು ಮಾಡಿದ್ದೀನಿ, ಅವ್ರದ್ದು ಒಂದು ಬೇಜಾರು ಅಂದ್ರೆ ಒಂದೇ ಒಂದು ವಿಡಿಯೋ 1500 ಓಡೈತೆ ಅಷ್ಟೇ, ಅದೊಂದೇ ವಿಡಿಯೋ, ಅದು ಬಹಳ ತಿಂಗಳಾಗೋಯ್ತು. ಸೊ ಏನೇನೋ ಚೇಂಜ್ ಮಾಡಿಸ್ಬಿಟ್ಟಿದ್ರ, ಈಗ್ಲೇ ಕ್ರಾಂತಿ ಪ್ರಮೋಷನ್ ನೋಡ್ತಾ ಇದ್ರೆ ಅಳ್ಳಾಡ್ತಾ ಐತೆ ಎಲ್ಲಾ ಕಡೆ, ಹಂಗ ಅದ್ರಿಸ್ತಾ ಇದೀರ. ಸೊ ನಿಮ್ ಕೇಳ್ಕೊಳ್ಳೋದು ಒಂದೇ, ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ, ದಯವಿಟ್ಟು ಫುಲ್ ಆಗಿ ನೋಡಿ, ನಿಮಗ್ ಗೊತ್ತಾಗುತ್ತೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್.